ದೇಶಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಆದರೆ ಈ ಒಂದು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಪಟಾಕಿ ಸಾಕಷ್ಟು ಜನರ ಬಾಳಿಗೆ ಅಂಧಕಾರವನ್ನ ತರುತ್ತೆ ಸೋ ಜೊತೆಗೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆ ಈಗಾಗಲೇ ಸಾಕಷ್ಟು ಕೇಸ್ಗಳು ವರದಿ ಆಗ್ತಾ ಇದೆ ಇನ್ನು ನಾರಾಯಣ ನೇತ್ರಾಲಯದಲ್ಲೂ ಕೂಡ 17 ಕೇಸ್ಗಳು ಈವರೆಗೆ ಬಂದಿದೆ ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಡಾಕ್ಟರ್ ಶೈಲಜಾ ಅವರು ನನ್ನ ಜೊತೆಗೆ ಇದ್ದಾರೆ ಸೋ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಮೇಡಂ ಇಲ್ಲಿವರೆಗೂ ನಾರಾಯಣ ನೇತ್ರಾಲಯದಲ್ಲಿ ಒಟ್ಟು ಎಷ್ಟು ಕೇಸ್ಗಳು ಬಂದಿದೆ ಅದರಲ್ಲಿ ಮೇಜರ್ ಪ್ರಾಬ್ಲಮ್ ಎಷ್ಟು ಕೇಸ್ಗಳು ಇದೆ ನೆನ್ನೆಯಿಂದ ಇಲ್ಲಿವರೆಗೂ ಸುಮಾರು 17 ಪೇಷಂಟ್ಸ್ ಬಂದಿದ್ದಾರೆ ಅದರಲ್ಲಿ ಮೇಜರ್ ಅಂತಂದ್ರೆ ಒಂದು 5-6 ಜನಗೆ ಮೇಜರ್ ಇಂಜುರೀಸ್ ಆಗಿದೆ ಮೇಜರ್ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಒಂದು ದೊಡ್ಡ ಪಾರ್ಟಿಕಲ್ ಫೈರ್ ಕ್ರ್ಯಾಕರ್ ಆದಾಗ ಅದು ಬಂದು ಬ್ಲಂಟ್ ಇಂಜುರಿ ಅಂತ ಮಾಡುತ್ತೆ ಅಂದ್ರೆ ಕಣ್ಣೊಳಗೆ ಬ್ಲೀಡ್ ಆಗುವಂತದ್ದು ಸೋ ಆ ರೀತಿ ಕಣ್ಣೊಳಗೆ ಬ್ಲೀಡ್ ಆಗಿ ವಿಷನ್ ಕಮ್ಮಿ ಆಗಿ ಆ ತರ ಒಂದು 5-6 ಜನ ಪೇಷಂಟ್ಸ್ ಇದ್ದಾರೆ ಇದರಲ್ಲಿ ಮಕ್ಕಳು ಇದ್ದಾರೆ ದೊಡ್ಡವರು ಇದ್ದಾರೆ ಇದಲ್ದಿರಾ ಏನ ಸಣ್ಣ ಪುಟ್ಟ ಗಾಯಗಳಾಗಿ ಬಂದಿದ್ದಾರೆ ಅದರ ತಕ್ಕ ಟ್ರೀಟ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದೀವಿ ಈಗ ಸ್ವಲ್ಪ ಕಪ್ಪುಗಡೆ ಕಟ್ ಆಗಿರುವಂತದ್ದು ಅದು ಫುಲ್ ಥಿಕ್ನೆಸ್ ಇಲ್ಲದೆ ಇರಬಹುದು ಪಾರ್ಷಿಯಲ್ ಟೇರ್ ಅಂತ ಹೇಳ್ತೀವಿ ಕಣ್ಣ ಮೇಲೆ ಸ್ವಲ್ಪ ಪಾರ್ಟಿಕಲ್ಸ್ ಎಲ್ಲ ಕೂತಿರುತ್ತೆ ಅದು ಫೈರ್ ಕ್ರ್ಯಾಕರ್ದು ಈ ತರ ಅದಕ್ಕೂನು ಟ್ರೀಟ್ಮೆಂಟ್ ಎಲ್ಲ ಸದ್ಯಕ್ಕೆ ಕೊಟ್ಟಿದ್ದೀವಿ ಇನ್ನು ಅದಲ್ದಿರಾ ಸಣ್ಣ ಪುಟ್ಟ ಗಾಯಗಳೆಲ್ಲ ಆಗಿ ಬಂದಿದ್ದಾರೆ ಓಕೆ ಈಗ ಮಕ್ಕಳು ಅಂತ ಬಂದ್ರೆ ಯಾವ ಏಜಿನ ಮಕ್ಕಳು ಇದ್ದಾರೆ ಮ್ಯಾಮ್ ತುಂಬ ಅಂದ್ರೆ 7 ವರ್ಷದ ಮಕ್ಕಳು 8 9 ಈ 13 ವರ್ಷ 17 ವರ್ಷ ಈ ತರ ಮಕ್ಕಳು ಇದ್ದಾರೆ ಸೋ ಅದರಲ್ಲಿ ಈ 7 ವರ್ಷ ಮಕ್ಕಳೆಲ್ಲ ಅವರು ಮೋಸ್ಟ್ ಆಫ್ ದ ಟೈಮ್ ಈ ಬೈ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಪಟಾಕಿ ಹೊಡೆಯೋದನ್ನ ನೋಡಲಿಕ್ಕೆ ಅಂತ ಹೋಗಿರೋ ಮಕ್ಕಳಿಗೆ ಗಾಯಗಳು ಸ್ವಲ್ಪ ಜಾಸ್ತಿ ಆಗಿದೆ ಓಕೆ ಪ್ರತಿ ವರ್ಷ ನಾವು ನೋಡ್ತಾ ಇರ್ತೀವಿ ಪಟಾಕಿ ಯಾರು ಹೊಡಿತಾ ಇರ್ತಾರೋ ಅವರಿಗಿಂತ ಅಕ್ಕಪಕ್ಕ ಇರೋರಿಗೆ ಅಥವಾ ರೋಡ್ ಅಲ್ಲಿ ಹೋಗುವಂತವರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರುತ್ತೆ ಈ ಸಲನೂ ಆ ತರ ಕೇಸಸ್ ಜಾಸ್ತಿ ಇದೆಯಾ ನೋಡಿ ಪಟಾಕಿ ಹೊಡೆಯೋರಲ್ಲೂ ಜಾಸ್ತಿ ಇದ್ದಾರೆ ಪ್ಲಸ್ ಬೈ ಸ್ಟ್ಯಾಂಡರ್ಡ್ಸಲ್ಲೂ ಇದ್ದಾರೆ ಪಟಾಕಿ ಹೊಡೆಯೋರಲ್ಲಿ ತೀವ್ರತೆ ಸ್ವಲ್ಪ ಕಮ್ಮಿ ಯಾಕಿರುತ್ತಂದ್ರೆ ಅವ್ರು ಹೊಡೆದು ಓಡೋಗ್ತಾರೆ ಅವ್ರಿಗೆ ಗೊತ್ತಿದೆ ವೆನ್ ದೇ ಆರ್ ಬರ್ನಿಂಗ್ ಆ್ಯಂಡ್ ಹೆಂಗೆ ಓಡೋಗ್ಬೇಕು ಅಂತೆಲ್ಲ ಅವ್ರಿಗೆ ಗೊತ್ತಿರುತ್ತೆ ಈ ಬೈ ಸ್ಟ್ಯಾಂಡರ್ಸ್ಗೆ ದೇ ಆರ್ ಜಸ್ಟ್ ಅಬ್ಸರ್ವಿಂಗ್ ಒಬ್ಬರು ಆ ನೋಡೋಕ್ಕೆ ಅಂತ ಬರೋರಿಗೆ ಗೊತ್ತಿರೋದಿಲ್ಲ ಸಡನ್ನಾಗಿ ಅವ್ರಿಗೆ ಗಾಯ ಆಗುತ್ತೆ ಇಲ್ಲ ರೋಡಲ್ಲಿ ಹೋಗ್ತಿರ್ತಾರೆ ಈಗ ಬೈಕಲ್ಲಿ ಹೋಗ್ತಿದ್ರೆ ಹೆಲ್ಮೆಟ್ ಗ್ಲಾಸ್ ಇಲ್ದಿರೆ ಏನಾದ್ರು ಹೋಗ್ತಿದ್ರೆ ಅವ್ರಿಗೆ ಸಡನ್ನಾಗಿ ಬರುತ್ತೆ ಸೊ ದೇ ಅನ್ಎಕ್ಸ್ಪೆಕ್ಟೆಡ್ ಸೊ ಅವ್ರಿಗೂ ಇಂಜುರೀಸ್ ಆಗುತ್ತೆ ಆ ಥರ ಓಕೆ ಈಗಿರುವಂತಹ 17 ಪೇಷಂಟ್ಸಲ್ಲಿ ಯಾರಾದರೂ ಡಿಸ್ಚಾರ್ಜ್ ಆಗಿದ್ದಾರಾ ಹೇಗೆ ಜೊತೆಗೆ ಎಷ್ಟು ಜನಕ್ಕೆ ಸರ್ಜರಿ ಮಾಡಬೇಕಾಗತ್ತೆ ಒಂದು ಮಗುಗೆ ಈಗ ನೋಡಬೇಕು ಈಗ ತಾನೇ ಒಬ್ಬರು ಮಗು ಬಂದಿದ್ದಾರೆ ಬ್ಲಂಟ್ ಇಂಜುರಿ ಅಂತ ಸ್ವಲ್ಪ ಬ್ಲೀಡಿಂಗ್ ಆಗಿದೆ ಸ್ವಲ್ಪ ಕೆಟ್ರಾಕ್ಟಸ್ ಚೇಂಜಸ್ ಆಗಿದೆ ಸೊ ಅವ್ರದಿನ ಸ್ಕ್ಯಾನ್ಗೆಲ್ಲ ಕಳಿಸಿದ್ದೀವಿ ಸೊ ಅದು ನೋಡಿಬಿಟ್ಟು ನಾವು ಹೇಳ್ತೀವಿ ಬಟ್ ಇಲ್ಲಿ ಬರೋ ಮುಂಚೆ ಬೇರೆ ಕಡೆ ಹೋಗಿ ಅಲ್ಲಿ ಅಲ್ಲಿ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಬಂದಿದ್ದಾರೆ ಸೊ ಈಗ ಸ್ಕ್ಯಾನ್ ಆದಮೇಲೆ ಗೊತ್ತಾಗುತ್ತೆ ಅವ್ರದ್ದು ಸರ್ಜರಿ ಹೋಗುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು ಓಕೆ ಈಗ ಪ್ರತಿ ವರ್ಷ ಕಂಪೇರ್ ಮಾಡಿದ್ರೆ ಇನ್ನೂ ಕೂಡ 2-3 ದಿನ ಪಟಾಕಿ ಹೊಡಿತಾರೆ ಈ ವೀಕ್ ಫುಲ್ ಹೊಡಿತಾರೆ ಆದರೆ ಫಸ್ಟ್ ಡೇಗೆ ಏನು ಸ್ಟ್ಯಾಟಿಸ್ಟಿಕ್ಸ್ ಕಡಿಮೆ ಇದೆಯಾ ಹೆಚ್ಚಿದೆಯಾ ಮ್ಯಾಮ್ ತುಂಬ ವರ್ಷಗಳ ಹಿಂದೆ ಕಂಪೇರ್ ಮಾಡಿದ್ರೆ ಈಗ ಸ್ವಲ್ಪ ಪಟಾಕಿ ಇದು ಇಂಜುರಿ ಸ್ವಲ್ಪ ಕಮ್ಮಿ ಇದೆ ಯಾಕೆಂದರೆ ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಬಂದಿದೆ ಜನಗಳಲ್ಲಿ ಅದು ಹಾಸ್ಪಿಟಲ್ ಕಡೆಯಿಂದನೂ ನಾವು ಅವೇರ್ನೆಸ್ ಕೊಡ್ತಿದ್ದೀವಿ ಪ್ಲಸ್ ಟಿ ವಿ ಮಾಧ್ಯಮಗಳಲ್ಲಿ ಮತ್ತು ನ್ಯೂಸ್ ಪೇಪರಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸ್ವಲ್ಪ ಅವೇರ್ನೆಸ್ ಬಂದಿರೋದ್ರಿಂದ ಸ್ವಲ್ಪ ತೀವ್ರತೆ ಕಮ್ಮಿ ಆಗಿದೆ ಓಕೆ ಈಗ ಪಟಾಕಿ ಹೊಡೆದ ತಕ್ಷಣ ಅಥವಾ ನಮ್ಮ ಕಣ್ಣಿಗೆ ಏನಾದರೂ ತೊಂದರೆ ಆದ ತಕ್ಷಣ ಜನಕ್ಕೆ ಏನು ಮಾಡಬೇಕು ಫಸ್ಟ್ ಅಂತ ಗೊತ್ತಿರಲ್ಲ ಒಂದಷ್ಟು ಸಲಹೆ ಕೊಡೋದಾದ್ರೆ ಈಗ ಯಾವುದೋ ಯಾರೋ ಪಟಾಕಿ ಸಿಡಿಸಿರ್ತಾರೆ ಅದು ಕಣ್ಣಿಗೆ ಬಂದು ಹೊಡೆಯುತ್ತೆ ಆ ಸಂದರ್ಭದಲ್ಲಿ ಏನು ಮಾಡಬೇಕು ನೋಡಿ ಕಣ್ಣಲ್ಲಿ ಯಾವ ರೀತಿ ಇಂಜುರಿ ಆದ್ರೂ ಫಸ್ಟು ಹಾಸ್ಪಿಟ್ಲಿಗೆ ಬರಬೇಕಾಗುತ್ತೆ ಅದು ಸಣ್ಣದಾಗಿರಲಿ ದೊಡ್ಡದಾಗಿರಲಿ ಸ್ವಲ್ಪ ಏನೋ ಇರಿಟೇಷನ್ ಆಗ್ತಿದೆ ಉರಿ ಆಗ್ತಿದೆ ಅನ್ನೋರು ಮಾತ್ರ ಕಣ್ಣಲ್ಲಿ ನೀರು ಹಾಕಿ ತೊಳಿಬೋದು ಯಾಕಂದರೆ ಇದು ಸ್ವಲ್ಪ ಬಿಸಿಯಲ್ಲಿ ಬರೋದ್ರಿಂದ ಪ್ಲಸ್ ಪಾರ್ಟಿಕಲ್ಸ್ ಇರೋದ್ರಿಂದ ಥರ್ಮಲ್ ಇಂಜುರಿ ಕೆಮಿಕಲ್ ಇಂಜುರಿ ಅಂತ ಆಗುತ್ತೆ ಸೊ ಅದು ಕಣ್ಣು ವಾಶ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಬಟ್ ಆದ್ರೂ ಡಾಕ್ಟರ್ ಹತ್ರ ಬಂದು ನೋಡಬೇಕು ಯಾಕೆಂದರೆ ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಎರಡನೇದು ಏನಾರ ಸ್ವಲ್ಪ ತೀವ್ರತೆ ಜಾಸ್ತಿ ಆಗಿರೋ ಪೇಷಂಟ್ಸು ಈಗ ಏನಾರ ಕಣ್ಣು ಕಟ್ಟಾಗಿರ್ಬೋದು ಒಳಗೆ ಪೀಸ್ ಇರ್ಬೋದು ಇಲ್ಲ ಕಣ್ಣೊಳಗೆ ಬ್ಲೀಡ್ ಆಗಿರ್ಬೋದು ಇವ್ರಿಗೆಲ್ಲ ಇಮ್ಮಿಡಿಯೇಟಾಗಿ ಟ್ರೀಟ್ಮೆಂಟು ಶುರು ಮಾಡಬೇಕಾಗತ್ತೆ ಸೊ ಅವರು ಕಣ್ಣು ಪ್ಯಾಚ್ ಮಾಡಿ ಇಮ್ಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಬಂದರೆ ಒಳ್ಳೆಯದು ಓಕೆ ಈಗ ನೀರನ್ನು ಹಾಕ್ಬೋದು ಅಂದ ತಕ್ಷಣ ಎಲ್ಲ ಸಿಚುವೇಷನಲ್ಲೂ ಹಾಕೋದಕ್ಕೆ ಹೋಗ್ತಾರೆ ಸೊ ತೀವ್ರತೆ ಏನಾದರೂ ಜಾಸ್ತಿ ಇದ್ದಂತಹ ಸಂದರ್ಭದಲ್ಲಿ ನೀರು ಹಾಕಿದರೆ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತಾ ನೋಡಿ ಸಣ್ಣ ಪುಟ್ಟ ಗಾಯಗಳಲ್ಲಿ ನೀರು ಹಾಕೋದ್ರಿಂದ ತೊಂದರೆ ಇಲ್ಲ ಬಟ್ ಏನಾರು ಅದೇ ಹೇಳ್ದಂಗೆ ಕಟ್ಟಾಗಿತ್ತು ಆ ಥರ ಆದರೆ ಒಂದು ರೀತಿ ಮಾಡೋದ್ರಲ್ಲಿ ಉಪಯೋಗ ಇದೆ ಒಂದು ರೀತಿ ಮಾಡೋದ್ರಲ್ಲಿ ಉಪಯೋಗ ಇಲ್ಲ ಯಾಕೆಂತಂದರೆ ಕೆಲವೊಂದು ಸತಿ ಮೇಲೆ ಭಾಳ ಹೀಟ್ ಇರುತ್ತೆ ಅದು ಆವಾಗ ವಾಶ್ ಮಾಡೋದ್ರಿಂದ ಸ್ವಲ್ಪ ಟೆಂಪ್ರೇಚರ್ ಕಮ್ಮಿ ಆಗ್ಬೋದು ಬಟ್ ಏನಾಗುತ್ತೆ ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಆಗುತ್ತೆ ಅಲ್ಲಿ ಏನಾರು ಸ್ವಲ್ಪ ಕಟ್ಟಾಗಿ ಫುಲ್ ಥಿಕ್ನೆಸ್ ಕಟ್ ಅಂತ ಏನು ಹೇಳ್ತೀವಿ ಒಂದು ಎಂಟ್ರಿ ಇದೆ ಕಣ್ಣುಗುಡ್ಡೆ ಒಳಗಡೆಗೆ ಅಂದರೆ ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ
ಓಕೆ ಈಗ ಪಟಾಕಿ ಅಂತ ಹೊಡೆದೆ ಹೊಡಿತಾರೆ ಸರ್ಕಾರ ಒಂದ ಕಡೆ ಹೇಳುತ್ತೆ ಗ್ರೀನ್ ಪಟಾಕಿಯನ್ನ ಹೊಡಿರಿ ಅಂತ ಆದರೂ ಕೂಡ ಜನ ಪಟಾಕಿ ಹೊಡಿತಾರೆ ಸೋ ಒಂದಷ್ಟು ಏನಾದರೂ ಸಲಹೆ ತಮ್ಮಿಂದ ಕೊಡೋದಾದ್ರೆ ಪಟಾಕಿ ಹೊಡೆಯುವಂತ ಸಂದರ್ಭದಲ್ಲಿ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ನೋಡಿ ಪಟಾಕಿ ಹೊಡಿಬೇಕಾದ್ರೆ ಫಸ್ಟ್ ಎಸ್ಪೆಷಲಿ ಮಕ್ಕಳಿಗೆ ಅಟೆಂಡರ್ಸ್ ಜೊತೆಲಿ ಇದ್ದರೆ ಒಳ್ಳೆಯದು ಎರಡನೇದು ಸ್ವಲ್ಪ ದೂರದಿಂದ ಹೊಡಿಬೇಕಾಗುತ್ತೆ ಮತ್ತೆ ಕೈಯಲ್ಲಿ ಇಟ್ಕೊಂಡು ಹೊಡಿಯೋದೆಲ್ಲ ಅವಾಯ್ಡ್ ಮಾಡಬೇಕು ಗ್ಲಾಸ್ ಅಲ್ಲಿ ಪಟಾಕಿ ಇಟ್ಟು ಹೊಡಿಯೋದು ಈಗ ರಾಕೆಟ್ ಒಂದು ಗ್ಲಾಸ್ ಅಲ್ಲಿ ಟ್ರೈನ್ ಆಗುತ್ತೆ ಪಟಾಕಿ ಜೊತೆ ಗ್ಲಾಸ್ ಹೊಡಿಯುತ್ತೆ ಸೋ ಅದರಲ್ಲಿನೂ ಕಣ್ಣಿಗೆ ಗಾಯ ಆಗಬಹುದು ಒಂದೇ ಪಟಾಕಿ ಎಲ್ಲ ಹೊರಗಡೆ ಇಟ್ಬಿಟ್ಟು ಪಟಾಕಿ ಮಾಡೋದು ಬೈ ಚಾನ್ಸ್ ಏನಾದ್ರು ಮಿಸ್ ಫೈರ್ ಆಯಿತು ಅದಕ್ಕೆ ಏನಾದ್ರು ಬಿತ್ತಂದ್ರೆ ಒಂದು ಅಲ್ಲಿ ಒಂದು ಇನ್ಸಿಡೆಂಟ್ ಆಗಿ ಹೋಗ್ಬಿಡುತ್ತೆ ಮತ್ತೆ ಮನೆ ಹತ್ರ ಏನಾದ್ರು ಗಿಡಗಳು ಅಥವಾ ವೈರ್ಸ್ ಏನಾದ್ರು ಇದ್ರೆ ಅಲ್ಲೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು ಚಪ್ಪಲಿ ಹಾಕೊಂಡು ಪಟಾಕಿ ಹೊಡೆಯೋದು ಒಳ್ಳೆಯದು ಯಾಕಂದರೆ ಎಲ್ಲಂದ್ರಲ್ಲಿ ಬಿಸಾಕಿರ್ತಾರೆ ಒಡೆದ ಮೇಲೆ ಅದೆಲ್ಲ ಬಿಸಿ ಇರುತ್ತೆ ಸೋ ಕಾಲ್ಗೆಲ್ಲ ಗಾಯಗಳಾಗ್ಬೋದು ಕಾಂಟ್ಯಾಕ್ಟ್ ಲೆನ್ಸ್ ಹಾಕೊಳ್ಳೋರು ಸ್ವಲ್ಪ ಗ್ಲಾಸ್ ಹಾಕೊಂಡು ಇದು ಪಟಾಕಿ ಹೊಡೆದ್ರೆ ಒಳ್ಳೆಯದು ಮತ್ತು ಬಟ್ಟೆನೂ ಅಷ್ಟೇ ತುಂಬ ಅಲ್ಲೆಲ್ಲ ದೀಪಗಳಿಟ್ಟಿರ್ತಾರೆ ಸ್ವಲ್ಪ ತುಂಬ ಉದ್ದದ ಬಟ್ಟೆ ಎಲ್ಲ ಹಾಕ್ಕೊಳ್ದಿರಾ ಅಂದರೆ ವೇಲ್ ಆಗಲಿ ದುಪ್ಪಟ್ಟ ಆಗಲಿ ಈ ಥರ ಅದೂ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು ಪಟಾಕಿ ಹೊಡೆಯೋದ್ರಲ್ಲಿ ತೊಂದರೆ ಇಲ್ಲ ಓಕೆ ಕಾಟನ್ ಬಟ್ಟೆ ಹಾಕ್ಕೊಳ್ಳೋದ್ರಿಂದ ಓಕೆನಾ ಯಾಕಂದರೆ ಅದನ್ನು ತಕ್ಷಣ ರಿಮೂವ್ ಮಾಡ್ಬೋದು ಈಗ ಬೇರೆ ಬಟ್ಟೆ ಕಂಪೇರ್ ಮಾಡಿದ್ರೆ ಬೆಟರು ಬಟ್ ಆದಷ್ಟು ಆಗದಿರಂಗೆ ಮಾಡಿಕೊಂಡ್ರೆ ಒಳ್ಳೆಯದು ಓಕೆ ಇತ್ತೀಚೆಗೆ ಒಂದು ಮೂರ್ನಾಲ್ಕು ವರ್ಷದಿಂದ ಸ್ಯಾನಿಟೈಸರ್ನ ಎಲ್ಲರೂ ಬಳಕೆ ಮಾಡ್ತಾರೆ ಸೊ ಈ ಪಟಾಕಿ ಹೊಡೆಯುವಂತಹ ಸಂದರ್ಭದಲ್ಲಿ ಅವರೇನಾದರೂ ಸ್ಯಾನಿಟೈಸರ್ ಯೂಸ್ ಮಾಡಿದ್ರೆ ಅದರ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಯಾವ ಥರ ಆಗುತ್ತೆ ನೋಡಿ ಇಲ್ಲಿ ಇನ್ಫೆಕ್ಷನ್ ಏನಿಲ್ಲ ಸ್ಯಾನಿಟೈಸ್ ಇವಾಗ ಮುಂಚೆ ಕೊರೋನಾ ಟೈಮಲ್ಲಿ ಅದೊಂದು ವೈರಸ್ ಸೊ ಸ್ಯಾನಿಟೈಸ್ ಮಾಡಲೇಬೇಕು ಏನು ಮುಟ್ಟಿದ್ರು ಕೈ ತೊಳಿಬೇಕು ಬೆಂಕಿ ಆ ಸ್ಪಾರ್ಕ್ ಬೇಗ ತಗಲುವಂತಹ ಚಾನ್ಸಸ್ ಇರುತ್ತಲ್ವಾ ಹಾಂ ಓಕೆ ಆ ಥರ ಹೇಳ್ತಿದ್ದೀರಾ ನೀವು ಯಾವುದೂ ಏನು ಹೇಳ್ತೀವಿ ಬರ್ನ್ ಆಗುವಂಥದ್ದು ಆ ಥರ ಯಾವುದು ಪಕ್ಕದಲ್ಲಿ ಇಲ್ಲದೆ ಇರೋದು ಒಳ್ಳೆಯದು ಅದು ಹ್ಯಾಂಡ್ ಸ್ಯಾನಿಟೈಸರ್ ಇರ್ಬೋದು ಇಲ್ಲ ಗ್ಯಾಸ್ ರಿಲೇಟೆಡ್ ಏನಾರು ಇರ್ಬೋದು ವೆಹಿಕಲ್ಸ್ ಇರ್ಬೋದು ಸೊ ಯಾವುದು ಇನ್ಫ್ಲೇಮೇಬಲ್ ಇದೆ ಅಲ್ಲಿ ಪಕ್ಕದಲ್ಲಿ ಅಂತಂದರೆ ಅಲ್ಲಿ ಪಟಾಕಿ ಓಡಿದೆ ಇರೋದು ಒಳ್ಳೆಯದಾಗುತ್ತೆ ಎಸ್ ಇದಿಷ್ಟು ಕೂಡ ಇನ್ನು ನಾರಾಯಣ ನೇತ್ರಾಲಯದ ಡಾಕ್ಟರ್ ಶೈಲಜಾ ಅವರ ಮಾತು ಅಂದರೆ ಪಟಾಕಿಯನ್ನು ಹೊಡೆಯುವಂತಹ ಸಂದರ್ಭದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಿ ಎನ್ನುವಂತಹ ಮಾತುಗಳನ್ನು ಅವರು ಹೇಳ್ತಾ ಇದ್ದಾರೆ ವಿಡಿಯೋ ಜರ್ನಲಿಸ್ಟ್ ಶಶಿ ಜೊತೆ ವೀಣಾ ಸಿದ್ದಾಪುರ್ ಕರ್ನಾಟಕ ಟಿವಿ ಬೆಂಗಳೂರು